ಗುಜರಾತ್ ಒಡಿಶಾ ಮಣಿಪುರ ಆಯ್ತು ಕರ್ನಾಟಕಕ್ಕೆ ಗೌಪ್ಯವಾಗ್ತಾ ಇದೆ ಇವತ್ತು ಶಿರಾ ಆರ್ಆರ್ ನಗರ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗೇ ಇಲ್ಲ ಈಗಾಗಲೇ ಗುಜರಾತ್ ಒಡಿಶಾ ಮಣಿಪುರ ಎಲ್ಲಾ ಕಡೆ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ರಿಲೀಸ್ ಮಾಡಿದೆ ಆದರೆ ಕರ್ನಾಟಕದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಶಿರಾ ಹಾಗೂ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತದ್ದು ಈ ಎರಡು ಕಡೆ ಅಭ್ಯರ್ಥಿಗಳ ಪಟ್ಟಿಯನ್ನ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಯಾಕೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ಗೂ ತಲೆನೋವಾಯ್ತ ಟಿಕೆಟ್ ಹಂಚಿಕೆ ಕೇಸರಿ ಕಲಿಗಳಿಗೆ ಬಿಸಿ ತುಪ್ಪವಾಗಿ ಕಾಡ್ತಾ ಇರೋದಾದರೂ ಯಾರು ಯಾವ ವಿಚಾರ ಹಾಗಾದ್ರೆ ಯಾವ ಕಾರಣದಿಂದಾಗಿ ಈ ಎರಡು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಯನ್ನ ಇನ್ನೂ ಕೂಡ ಫೈನಲ್ ಮಾಡಿಲ್ಲ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಗಾಗಿ ಭಾರಿ ಫೈಟ್ ನಡೆಸಲಾಗ್ತಾ ಇದೆ ಮುನಿರತ್ನ ಹಾಗೂ ತುಳಸಿ ಮುನಿರಾಜು ಗೌಡ ಈ ಇಬ್ಬರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿರುವಂತದ್ದು ಬಿಜೆಪಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುವಂತ ಸಲುವಾಗಿ ಮತ್ತೊಂದು ಕಡೆ ಶಿರಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಟಿಕೆಟ್ ಗಾಗಿ ಮೂವರು ಸರ್ಕಸ್ ಮಾಡ್ತಾ ಇದ್ದಾರೆ ಎಸ್ ಆರ್ ಗೌಡ ವಿಕೆ ಮಂಜುನಾಥ್ ರಾಜೇಶ್ ಕೂಡ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ ಈ ಮೂರು ಜನ ಬಿಜೆಪಿಯ ಟಿಕೆಟ್ ಗಾಗಿ ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇರುವಂತದ್ದು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಿಜೆಪಿಯಲ್ಲೇನೆ ಇದು ಸಾಕಷ್ಟು ಗೊಂದಲವನ್ನ ಮೂಡಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಇದು ತಲೆನೋವಾಗಿರುವಂತಹ ವಿಚಾರ ಇವತ್ತಿನ ಪಟ್ಟಿಯಲ್ಲೂ ಕೂಡ ಬಿಡುಗಡೆ ಆಗದ ಅಭ್ಯರ್ಥಿಗಳ ಹೆಸರು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರುವಂತಹ ವಿಧಾನಸಭಾ ಚುನಾವಣೆ ಏನಿದೆ ಇಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಗುಜರಾತ್ ಒಡಿಶಾ ಮಣಿಪುರ ಉಪಚುನಾವಣೆಗಳೇ ನಡೀತಾ ಇರುವಂತದ್ದು ಈ ಎಲ್ಲಾ ಕಡೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಬಿಜೆಪಿ ಆದರೆ ಕರ್ನಾಟಕದ ಈ ಎರಡೂ ಕ್ಷೇತ್ರಗಳಿಗೆ ಮಾತ್ರ ಇನ್ನೂ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಫೈನಲ್ ಮಾಡಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಸದ್ಯಕ್ಕೆ ಗುಜರಾತ್ ಒಡಿಶಾ ಮಣಿಪುರ ಎಲ್ಲಾ ಕಡೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ ಆದರೆ ಕರ್ನಾಟಕದ ಎರಡು ಕ್ಷೇತ್ರಗಳು ಯಾಕೆ ಇಷ್ಟು ತಲೆನೋವಾಗ್ತಾ ಇದೆ ಹಾಗಾದ್ರೆ ಬಿಜೆಪಿ ಅವರಿಗೆ ಅಂತ ಹೌದು ಶಮಂತ ನಿನ್ನೆ ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿಯ ಸಭೆ ನಡೆಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಉಪಚುನಾವಣೆಗಳು ನಡೀತಾ ಇದೆ ಅದರ ಜೊತೆಗೆ ಬಿಹಾರದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಕರೆಯಲಾಗಿತ್ತು ಇದು ಎರಡನೇ ಬಾರಿ ನಡೆದಿರತಕ್ಕಂಥ ಸಭೆ ಎರಡು ಬಾರಿ ಸಭೆ ನಡೆದರೂ ಕೂಡ ಆ ರಾಜ್ಯದಲ್ಲಿ ನಡೆಯುತ್ತಿರತಕ್ಕಂಥ ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆ ಯಾಕಂತಂದ್ರೆ ಆರ್ ಆರ್ ನಗರಕ್ಕೆ ಎರಡು ಅಭ್ಯರ್ಥಿಗಳನ್ನ ರಾಜ್ಯದಿಂದ ಶಿಫಾರಸ್ ಮಾಡಲಾಗಿದೆ ಅದಕ್ಕೆ ಮುಖ್ಯವಾಗಿ ಶಿರಾದಲ್ಲೂ ಕೂಡ ಮೂವರು ಅಭ್ಯರ್ಥಿಗಳ ಹೆಸರನ್ನ ಶಿಫಾರಸ್ ಮಾಡಲಾಗಿದೆ ಆರ್ ಎಸ್ ಎಸ್ ಆರ್ ಗೌಡ ಆಗಿರ್ಬೋದು ಅದ್ರ ಜೊತೆಗೆ ಮಂಜುನಾಥ್ ಅದ್ರ ಜೊತೆಗೆ ರಾಜೇಶ್ ಗೌಡ ಬೇರೆ ಪಕ್ಷದಿಂದ ಬಂದಿರತಕ್ಕಂಥವ್ರು ಅದ್ರ ಜೊತೆಗೆ ಇನ್ನು ಮುಖ್ಯವಾಗಿ ಆರ್ ಆರ್ ನಗರ ಕ್ಷೇತ್ರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಮುನಿರತ್ನ ಅವರ ಹೆಸರು ಅದ್ರ ಜೊತೆಗೆ ತುಳಸಿ ಮುನಿರಾಜಗೌಡ ಅವರು ಈ ಎರಡು ಹೆಸರುಗಳನ್ನ ಕೂಡ ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ನಿನ್ನೆ ಸಭೆ ಕೂಡ ಸೇರಲಾಯ್ತು ನಿನ್ನೆ ಸಭೆಯಲ್ಲೂ ಕೂಡ ಅಂತಿಮ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೊಂದಲ ಆಗಿದೆ ಮುಖ್ಯವಾಗಿ ಈಗ ಆಕಾಂಕ್ಷಿಗಳಿಗೆ ಆತಂಕ ಇರತಕ್ಕಂಥದ್ದು ಕೇವಲ ಹದಿನಾರನೇ ತಾರೀಕು ತನಕ ಮಾತ್ರ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಈಗಾಗಲೇ ಮೂರು ದಿವಸಗಳು ಕಳೆದು ಹೋಗಿದೆ ನಾಮಪತ್ರ ಸಲ್ಲಿಕೆಗೆ ಆರಂಭ ಆಗಿ ಇಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳಲ್ಲೆಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಪ್ರಚಾರಗಳು ಕೂಡ ನಡೀತಾ ಇದೆ ಆದ್ರೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತ ಪ್ರಚಾರಗಳು ನಡೀತಾ ಇಲ್ಲ ಯಾರು ಅಭ್ಯರ್ಥಿಗಳು ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗ್ತಿಲ್ಲ ಒಂದ್ ಕಡೆ ಆಕಾಂಕ್ಷಿಗಳಲ್ಲೂ ಕೂಡ ಆತಂಕ ಶುರುವಾಗಿದೆ ಇನ್ನೊಂದ್ ಕಡೆ ಎಲ್ಲಿ ಕೊನೆಗೆ ಅನೌನ್ಸ್ ಮಾಡಿ ಮತ್ತೆ ಪ್ರಚಾರ ಹೇಗ್ ಮಾಡೋದು ಅನ್ನುವಂತಹ ಗೊಂದಲ ಕೂಡ ಅವರಿಗೆ ಇರ್ತಕ್ಕಂಥದ್ದು ಹಾಗಾಗಿ ಒಂದ್ ಕಡೆ ಹೈಕಮಾಂಡ್ ಕೂಡ ಈ ಎರಡು ಕ್ಷೇತ್ರಗಳಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೊಂದಲ ಇದ್ರೆ ಮತ್ತೆ ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕೇಸ್ ಇರ್ತಕ್ಕಂಥದ್ದು ಈ ಆರ್ ನಗರ ಉಪಚುನಾವಣೆಯನ್ನ ಮುಂದೂಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಳಸಿ ಮುನಿರಾಜಗೌಡ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಅನ್ನ ಹಾಕೊಂಡಿದ್ರು ಅದು ವಿಚಾರಣೆ ನಡೆದಿದೆ ಅದು ತೀರ್ಪನ್ನು ಕೂಡ ಕಾಯ್ದಿರಿಸಿದ್ದಾರೆ ನಾಳೆ ತೀರ್ಪು ಬರುವಂತಹ ಸಾಧ್ಯತೆ ಇದೆ ಆ ತೀರ್ಪು ಬಳಿಕ ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗುವಂತಹ ಸಾಧ್ಯತೆಯೂ ಇದೆ ಅಥವಾ ರಾಜ್ಯ ನಾಯಕರ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ